ನಮಸ್ಕಾರ ಚಾಲೆಂಜಸ್ ಯಾರಿಗೆ ಬರಲ್ಲ ಹೇಳಿ ಕೆಲವರಂತೂ ಬದುಕು ಮತ್ತು ಸಾವಿನ ನಡುವೆನೇ ಚಾಲೆಂಜನ್ನು ಎದುರಿಸ್ತಾರೆ ನಮಗೆ ಸಣ್ಣಪುಟ್ಟ ಚಾಲೆಂಜ್ಗಳು ಬಂದಾಗ ಎಲ್ಲರೂ ದೂರ್ತೀವಿ ನಮ್ಮ ಅಪ್ಪ ಅಮ್ಮ ಸರಿ ಇಲ್ಲ ನನ್ನ ಜೊತೆಗಾರರು ಸರಿ ಇಲ್ಲ ದೇವರೇ ಸರಿ ಇಲ್ಲ ನನಗೆ ಮಾತ್ರ ಕಷ್ಟ ಕೊಡ್ತಾನೆ ಒಳ್ಳೆಯವರಿಗೆ ಯಾಕೆ ಕಷ್ಟ ಕೊಡ್ತಾನೆ ಎಷ್ಟು ಪ್ರಶ್ನೆಗಳನ್ನು ಕೇಳ್ಕೊಳ್ತೀವಿ ಅಂತಂದರೆ ಸವಾಲುಗಳನ್ನು ಎದುರಿಸ್ಲಿಕ್ಕಾಗದೆ ಹೋದಾಗಲೆಲ್ಲ ಮತ್ತೊಬ್ಬರನ್ನು ದೂಷಿಸ್ತಾ ಕೂತ್ಬಿಡ್ತೀವಿ ನಾನಾಗಲೇ ಹೇಳಿದಂತೆ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಆಗಲೂ ಕೂಡ ನಗನಗ್ತಾ ಇರೋರು ಎಂಥ ಚಾಲೆಂಜನ್ನು ಫೇಸ್ ಮಾಡಿರ್ತಾರೆ ಎನ್ನುವಂಥ ಅಂದಾಜು ಇದೆಯೇನು ಜೀವನದಲ್ಲಿ ಒಮ್ಮೆ ಆದರೂ ಅಂಥವ್ರನ್ನು ನೋಡಬೇಕು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಆರ್ ಎಸ್ ಎಸ್ನಲ್ಲಿ ನ ಕೃಷ್ಣಪ್ಪ ಅಂತ ಒಬ್ಬರಿದ್ದರು ಅವ್ರನ್ನ ಋಷಿ ಸದೃಶ ವ್ಯಕ್ತಿ ಅಂತಲೇ ಕರೆಯಲಾಗ್ತಿತ್ತು ಅವರು ಹೇಳಿರುವಂಥ ಮಾತನ್ನು ಯಾರೊಬ್ಬರೂ ಕೂಡ ದಾಟಿ ಹೋಗ್ತಿರಲಿಲ್ಲ ಆಪರಿಯ ಗೌರವ ಅವ್ರ ಕುರಿತಂತೆ ಯಾಕೆಂದರೆ ಅವ್ರ ವ್ಯಕ್ತಿತ್ವವೇ ಆಗಿತ್ತು ಸಲ ಅವರು ಯಾರದೋ ಮನೆಗೆ ಹೋಗಿದ್ದರಂತೆ ಪ್ರಚಾರಕರಾಗಿದ್ದಾಗ ಅವರಿಗೆ ಊಟ ಬಡಿಸಲಾಯಿತು ಆವತ್ತಿನ ದಿನಗಳು ತುಂಬ ಕಷ್ಟದ ದಿನಗಳಲ್ವ ಅವರು ಊಟ ಮಾಡುವಾಗ ಅವರಿಗೆ ಗೊತ್ತಾಯಿತು ಅನ್ನ ಹಳಸೋಗಿದೆ ಅಂತ ಬಡಿಸಿರೋ ತಾಯಿಗೆ ಪಾಪ ಗೊತ್ತಿಲ್ಲ ಆಕೆ ಪ್ರೀತಿಯಿಂದ ಬಡಿಸ್ತಾನೆ ಇದ್ದಾಳೆ ಇವರು ಚೆನ್ನಾಗಿ ಊಟ ಮಾಡಿ ಎಲ್ಲ ಮುಗಿದ ನಂತರ ಆ ತಾಯಿಯನ್ನು ಪ್ರೀತಿಯಿಂದ ಬಳಿ ಸಾರಿ ಹೇಳಿದ್ರಂತೆ ಅಮ್ಮ ಅನ್ನ ಹಳಸಿತ್ತು ನಾನು ಊಟ ಮಾಡದೆ ಪರವಾಗಿಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಇನ್ಯಾರಾದರೂ ಅತಿಥಿಗಳು ಬಂದಾಗ ನೀವು ಇದನ್ನೇ ಬಡಿಸಿ ಅವಮಾನ ಆಗಬಾರ್ದಲ್ಲಮ್ಮ ಅಂತ ಹೇಳಿ ಬಂದವರಂತೆ ಅವರು ಎಂಥ ವ್ಯಕ್ತಿತ್ವ ಅಂತ ಆಲೋಚನೆ ಮಾಡ್ಕೊಳ್ಳಿ ಒಂದು ಸಲ ಅವರಿಗೆ ಕ್ಯಾನ್ಸರ್ ಬಂತು ಕ್ಯಾನ್ಸರ್ ಬಂದಾಗ ಎಲ್ಲರಂತೆ ಗಾಬರಿಗೊಳ್ಳಲಿಲ್ಲ ತಮ್ಮ ಇಡೀ ಬದುಕಿನ ಶೈಲಿಯನ್ನೇ ಬದಲಾಯಿಸ್ಕೊಂಡ್ರು ಪೂರ್ಣ ಪ್ರಮಾಣದಲ್ಲಿ ನ್ಯಾಚುರಲ್ ಆಗಿರುವಂಥ ಬದುಕನ್ನು ನ್ಯಾಚುರೋಪತಿಯವರು ಯಾವ ಥರದ ಬದುಕನ್ನು ಬದುಕಬೇಕು ಅಂತ ಹೇಳ್ತಾರೋ ಅದೇ ಥರದ ಬದುಕನ್ನ ಲೀಡ್ ಮಾಡ್ತಾ ನಮ್ಮ ಕಾಲಘಟ್ಟದಲ್ಲಿಯೇ ಯಾವುದೋ ಒಂದು ಕುಟೀರದಲ್ಲಿರ್ಬೋದಾಗಿರುವಂಥ ಋಷಿ ಹೇಗಿದ್ರು ಹಾಗೆ ಬದುಕ್ಬಿಟ್ರು ನನ್ನ ಕೆಲವು ಮಿತ್ರರು ಹೇಳಿದ್ರು ಅವರ ಕೊನೆ ದಿನ ಬಂದಿದೆ ತುಂಬಾ ಪೇಯ್ನ್ ಆಗ್ತಿದೆ ಅವರಿಗೆ ನೋಡ್ಕೊಂಡು ಬರೋದಿದ್ರೆ ನೋಡ್ಕೊಂಡು ಬಾ ಅಂತ ಅವ್ರನ್ನ ನೋಡಲೇಬೇಕು ಅಂತ ಹೊರಟು ನಾನು ಲ್ಯಾಪ್ಟಾಪ್ ತಗೊಂಡು ಅದರಲ್ಲಿ ಯುವ ಬ್ರಿಗೇಡ್ ಮಾಡ್ತಿರುವಂಥ ಇತ್ತೀಚಿನ ಕೆಲಸಗಳು ಮುಂದಿನ ಯೋಜನೆಗಳು ಎಲ್ಲವನ್ನು ವಿವರಿಸ್ತಾ ಕೂತೆ ಎಷ್ಟು ಖುಷಿಯಾದರು ಅಂತಂದರೆ ಮುಖದಲ್ಲಿ ಆನಂದ ಹಾಗೆ ಹೊಮ್ತಾ ಇದ್ದಿದ್ದನ್ನು ನೋಡಿದೆ ನಾನು ಎಲ್ಲವನ್ನು ಮುಚ್ಚಿಟ್ಟವ್ರಿಗೆ ಹೇಳಿದೆ ನಿಮ್ಮ ವಿಚಾರದಲ್ಲಿ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅನ್ನೋ ವಾಕ್ಯ ಸುಳ್ಳು ಕೃಷ್ಣಪ್ಪನವರೇ ಅಂತ ಅವ್ರ ತಕ್ಷಣ ಬಾಡಿದ ಮುಖದವರ ಕೇಳಿದ್ರು ಯಾಕಾಗೆ ನಾನು ಹೇಳಿದೆ ಕೆಲವರು ಹೇಳಿದರು ನಿಮಗೆ ಪೇಯ್ನ್ ಇದೆ ತುಂಬ ನೋವಿದೆ ಆ ನೋವನ್ನು ತಡ್ಕೊಳ್ಳಿಕ್ಕಾಗ್ತಿಲ್ಲ ನಿಮಗೆ ಅಂತ ಆದರೆ ನಿಮ್ಮ ಮುಖ ನೋಡಿದ್ರೆ ಹಾಗೆ ಅನ್ನಿಸ್ತಿಲ್ವಲ್ಲ ಅಂತ ನೇರವಾಗಿ ಹೇಳಿದ್ದಕ್ಕೆ ಏನಂದ್ರೆ ಗೊತ್ತಾ ಅವರು ದೇಹಕ್ಕೆ ನೋವಿದೆ ನನ್ನ ಮನಸ್ಸಿಗೆ ನಿಜವಾಗಲೂ ನೋವಿಲ್ಲ ಹೀಗಾಗಿ ನನ್ನ ಮನಸ್ಸಿನಲ್ಲಿ ಏನು ಆನಂದ ಇದೆಯೋ ಅದೇ ಮುಖದಲ್ಲಿ ಕಾಣ್ತಾ ಇದೆ ಹೀಗಾಗಿ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅನ್ನೋದು ಸರಿಯಾಗೇ ಇದೆ ಅಂತ ಜೋರಾಗಿ ನಕ್ಕಿದ್ರು ಅದಾದ ಕೆಲವೇ ದಿನಗಳಲ್ಲಿ ತೀರ್ಕೊಂಡ್ರು ಕೂಡ ನನಗೀಗಲೂ ಕೂಡ ಅವರ ನಗು ಕಣ್ಮುಂದೆ ಕಾಣ್ತಾ ಇದೆ ಈಗಲೂ ಕೂಡ ಅವರು ಹೇಳಿದ ಮಾತು ನನ್ನ ಕಿವಿಯಲ್ಲಿ ಗುಡ್ತಾ ಇದೆ ಸಾವಿನ ಎದುರಿಗೆ ಇಂಥದ್ದೊಂದು ನಗು ಸಾಧ್ಯವಾಗೋದು ಯಾವಾಗ ಗೊತ್ತಾ ಬಂದಿರುವಂಥ ಸವಾಲನ್ನು ಗೊಣಗುಡದೆ ಸ್ವೀಕಾರ ಮಾಡಲಿಕ್ಕೆ ನಿಂತಾಗ ಮಾತ್ರ ಮಿತ್ರ ಅದು ತುಂಬ ದೊಡ್ಡ ಸವಾಲು ನಾನು ನೀವು ಎದುರಿಸುವಂಥ ಸವಾಲುಗಳು ಚಿಕ್ಕ ಪುಟ್ಟದ್ದು ಯಾರೋ ಬೈದರು ಯಾರೋ ಆರೋಪ ಮಾಡಿದರು ಯಾರೋ ನನಗೇನೋ ಹೇಳಿದರು ನನಗೆ ಈ ಥರದ್ದೇನೋ ಆಯಿತು ಆ ಥರದ್ದೇನೋ ಆಯಿತು ಇವುಗಳನ್ನೆಲ್ಲ ಎದುರಿಸಲಿಕ್ಕೆ ಇಷ್ಟು ದೊಡ್ಡ ಮನಸ್ಥಿತಿ ಬೇಕಾಗಿಲ್ಲ ಆದರೆ ಒಂದೇ ಒಂದು ವಿಚಾರ ಇಟ್ಕೊಳ್ಳಿ ಇನ್ನೂ ದೊಡ್ಡ ಸವಾಲನ್ನು ಎದುರಿಸಬೇಕಾಗಿದೆ ಇದೊಂದು ಚಿಕ್ಕ ಸವಾಲನ್ನು ದಾಟುವ ಶಕ್ತಿ ನನಗೆ ಸಿಕ್ಕಿಪಟ್ರೆ ಸಾಕು ಅಂತ ಧೈರ್ಯದಿಂದ ಮುನ್ನುಗ್ಗಿದ್ರೆ ಎಂಥ ಸವಾಲು ಕೂಡ ಸಲೀಸಾಗಿ ಎದುರಿಸಬಹುದು